ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ ಹೇಗೆ ನೀವು ನಿಮ್ಮ ಮೊಬೈಲ್ನ ಎಲ್ಲಾ ಫಂಕ್ಷನ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆ, ನಿಮ್ಮ ಮೊಬೈಲ್ನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡು ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತೇಳಿ ಟೆಸ್ಟ್ ಮಾಡೋದು ಹೇಗೆ ಅಂತೇಳಿ, ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಅದನ್ನು ಚೆಕ್ ಮಾಡೋದು ಅಂತೇಳಿ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೆ, ಕೆಲವು ಸ್ಮಾರ್ಟ್ಫೋನ್ಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಸ್ಮಾರ್ಟ್ಫೋನ್ಗಳಲ್ಲೂ ಈ ಒಂದು ಕ್ಯೂಸಿ ಟೆಸ್ಟ್, ಈ ಒಂದು ಫಂಕ್ಷನ್ ಟೆಸ್ಟ್ನ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಈ ಒಂದು ಫಂಕ್ಷನ್ ಟೆಸ್ಟ್ನ ಹೇಗೆ ಮಾಡೋದು ಅಂತೇಳಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇದು ಹೇಗೆ ಅಂತೇಳಿ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಹೇಗೆ ನಿಮ್ಮ ಮನೆಯಲ್ಲೇ ಕೂತು ಸುಲಭವಾದ ಮಾರ್ಗದಲ್ಲಿ ನಿಮ್ಮ ಮೊಬೈಲ್ನ ಎಲ್ಲ ಫಂಕ್ಷನ್ಗಳು, ಏನು ನಿಮ್ಮ ಮೊಬೈಲ್ನ ಸೆನ್ಸರ್ ಇರ್ಬೋದು, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ನಿಮ್ಮ ಮೊಬೈಲ್ನ ಟಚ್ಚು, ಡಿಸ್ಪ್ಲೇ, ಸೌಂಡ್, ಸ್ಪೀಕರ್, ಹಾಗೆ ಸೈಡ್ನಲ್ಲಿರುವಂಥ ಬಟನ್ಗಳು, ಹಾಗೆ ಮೇಲಿರುವಂಥ ಬಟನ್ಗಳು ಎಲ್ಲ ಸರಿಯಾಗಿ ವರ್ಕ್ ಆಗ್ತದೆ ಇಲ್ಲ ಅಂತೇಳಿ ಹೇಗೆ ಟೆಸ್ಟ್ ಮಾಡೋದು ಅಂತೇಳಿ ಸುಲಭವಾದ ಮೆಥಡ್ನಲ್ಲಿ ಹೇಳಿಕೊಟ್ಟಿದ್ದೀನಿ. ಗೆಳೆಯರೆ, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣ್ತಿರೋ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಗೆಳೆಯರೆ, ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇದೆ, ಸ್ಯಾಮ್ಸಂಗ್ ಜಿ ಸೀರೀಸ್ನ ಒಂದು ಮೊಬೈಲ್ ಇದೆ. ಈ ಒಂದು ಮೊಬೈಲ್ನಲ್ಲಿ ನೀವು ಒಂದು ಒಂದು ಟೆಸ್ಟ್ನ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಮೊದಲು ನಿಮ್ಮ ಮೊಬೈಲ್ನ ಕೀಪ್ಯಾಡ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು *#0*# ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ ಮೇಲೆ ಒಂದು ಸ್ಕ್ರೀನ್ ಕಾಣುತ್ತೆ, ಇದು ಏನು, ಈ ಒಂದು ಸ್ಕ್ರೀನಿಂದ ನೀವು ಇಲ್ಲಿ ಟೆಸ್ಟ್ಗಳನ್ನು ಮಾಡ್ಬೋದು. ಗೆಳೆಯರೆ, ಮೊದಲನೇದು ನೀವು ನೋಡ್ಬೋದು ನಿಮ್ಮ ಮೊಬೈಲ್ನ ಕಲರ್ ಟೆಸ್ಟ್ ಮಾಡ್ಬೋದು. ಹೇಗೆ ಅಂದರೆ, ಇಲ್ಲಿ ನೋಡಿ, ನಿಮ್ಮ ಮೊಬೈಲ್ನ ಒಂದು ಕಲರ್ಗಾಗಿ ಇಲ್ಲಿ ಮೊದಲನೇದು ರೆಡ್ ಆಪ್ಷನನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ರೆಡ್ ಆಪ್ಷನ್ ಬರುತ್ತೆ. ಹಾಗೆ ಬ್ಯಾಕ್ ಬರ್ತಾ ಇದ್ದೀನಿ, ಹಾಗೆ ಗ್ರೀನ್ ಆಪ್ಷನ್ ಇದೆ, ಗ್ರೀನ್ ಲೈಟ್ ಬರ್ತಾ ಇದೆ, ಹಾಗೆ ಒಂದು ಬ್ಲೂ ಲೈಟ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಬ್ಲೂ. ಇದರಿಂದ ನಿಮ್ಮ ಮೊಬೈಲ್ನ ಕಲರ್ ಸೆನ್ಸರ್ ಹೇಗಿದೆ ಅಂತ ಟೆಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಮೊಬೈಲ್ನ ರಿಸೀವರ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಇಲ್ಲ ಅಂತ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಮೇಲೆ ಕಾಣ್ತಾ ಇರುವಂಥ ರಿಸೀವರ್ ಸ್ಪೀಕರ್ ಸರಿಯಾಗಿ ವರ್ಕ್ ಆಗ್ತಿದೆ ಇಲ್ಲ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ. ನೋಡಿ, ಬ್ಯಾಕ್ ಬರ್ತಾ ಇದ್ದೀನಿ, ಅದ್ರ ಮೂಲಕ ನೀವು ನಿಮ್ಮ ಮೊಬೈಲ್ ರಿಸೀವರ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಮೊಬೈಲ್ನ ವೈಬ್ರೇಷನ್ ಸರಿಯಾಗಿ ವೈಬ್ರೇಟ್ ಆಗ್ತಾ ಇದೆಯಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ, ನೋಡಿ, ವೈಬ್ರೇಷನ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮ ಮೊಬೈಲ್ನ ವೈಬ್ರೇಟ್ ಆನ್ ಆಗಿದೆ. ಹಾಗೆ ನೆಕ್ಸ್ಟ್, ನಿಮ್ಮ ಮೊಬೈಲ್ನ ಒಂದು ಸ್ಕ್ರೀನ್ನ ಡಿಸ್ಪ್ಲೇ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಡಿಮ್ಮಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಒಂದು ಸ್ಕ್ರೀನ್ ಬಂದಿದೆ, ಅದ್ರ ಮೇಲೆ ಮತ್ತೆ ಪ್ರೆಸ್ ಮಾಡಿದ್ರೆ ನೋಡಿ ಲೈಟ್ ಡಿಮ್ ಆಗಿದೆ, ಹಾಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಲೈಟ್ ಜಾಸ್ತಿ ಆಗಿದೆ, ಇದ್ರ ಮೂಲಕ ನಿಮ್ಮ ಮೊಬೈಲ್ನ ಒಂದು ಹಾಗೆ. ಇಲ್ಲಿ ನೆಕ್ಸ್ಟ್, ನಿಮ್ಮ ಒಂದು ಆಪ್ಷನ್ ಇದೆ ಏನಪ್ಪ ಅಂದರೆ ಮೆಗಾ ಕ್ಯಾಮ್ ಅಂತೇಳಿ ಒಂದು ಆಪ್ಷನ್ ಇದೆ. ಮೆಗಾ ಕ್ಯಾಮ್ ಅಂದರೆ ನಿಮ್ಮ ಮೊಬೈಲ್ನ ಬ್ಯಾಕ್ ಕ್ಯಾಮ್ರಾ, ಏನು ರಿಯರ್ ಕ್ಯಾಮ್ರಾ ಇದೆ ಅದು. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗ್ತಾ ಇದೆ, ಅದ್ರ ಮೂಲಕ ನೀವು ನಿಮ್ಮ ಮೊಬೈಲ್ ಕ್ಯಾಮ್ರಾ ಸರಿಗೆ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ಫ್ಲ್ಯಾಶ್ ಕೂಡ ಬರುತ್ತೆ, ನೋಡಿ ಈ ರೀತಿಯಾಗಿ ಬಂದಿದೆ. ಹಾಗೆ ಗೆಳೆಯರೆ, ನಿಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಫ್ರಂಟ್ ಕ್ಯಾಮ್ ಅಂತೇಳಿ, ಅದ್ರ ಮೂಲಕ ನೀವು ಫ್ರಂಟ್ ಕ್ಯಾಮ್ರಾ ಕೂಡ ಟೆಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಮೊಬೈಲ್ನ ಸೆನ್ಸರ್ಗಳು ಹೇಗೆ ವರ್ಕ್ ಆಗ್ತಿದೆ ಅಂತೇಳಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಸೆನ್ಸರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡ್ಬೋದು ಮೊದಲನೇದು ಅಕ್ಸೆಲೆರೊಮೀಟರ್ ಸೆನ್ಸರ್, ಹಾಗೆ ಕೆಳಗಡೆ ಪ್ರಾಕ್ಸಿಮಿಟಿ ಸೆಂಟರ್ ಅಂತೇಳಿ. ಗೆಳೆಯರೆ, ಅಕ್ಸೆಲೆರೊಮೀಟರ್ ಸೆನ್ಸರ್ ಅಂದರೆ ನಿಮ್ಮ ಮೊಬೈಲ್ನ ಆ್ಯಂಗಲ್ ಹೇಗೆ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು, ಅದು ನಿಮ್ಮ ಆ್ಯಂಗಲ್ ತೋರಿಸುತ್ತೆ. ಹಾಗೆ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಕಾಣ್ತಾ ಇದೆ, ನಿಮ್ಮ ಮೊಬೈಲ್ನ ಮೇಲ್ಗಡೆ ಏನಿದು ಪ್ರಾಕ್ಸಿಮಿಟಿ ಇಲ್ಲಿ ಇದೆ ಅದು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಅದ್ರ ಮೇಲೆ ಕೈ ಮಾಡ್ತಾ ಇದ್ದೀನಿ, ಕಲರ್ ಚೇಂಜ್ ಆಗ್ತಾ ಇದೆ, ನೋಡಿ ಹೇಗೆ ವರ್ಕ್ ಆಗ್ತಾ ಇದೆ ಅಂತೇಳಿ. ಅದು ಎಷ್ಟು ಹೈಟಿಂದ ನೋಡಿ, ಈ ಒಂದು ಹೈಟ್ಗೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಇದನ್ನು ನೀವು ಟೆಸ್ಟ್ ಮಾಡ್ಬೋದು. ಹಾಗೆ ಗೆಳೆಯರೆ, ನಿಮ್ಮ ಮೊಬೈಲಲ್ಲಿ ಮತ್ತೆ ನೆಕ್ಸ್ಟ್ ಟೆಸ್ಟ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನ ಟಚ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಅಂತೇಳಿ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಟಚ್ ಮಾಡ್ಬೋದು. ಇಲ್ಲಿ ನೋಡಿ, ಕೆಲವು ಕಾಣ್ತಾ ಇದೆ ನಿಮಗೆ ಬಾಕ್ಸ್ಗಳು, ನೀವು ಎಲ್ಲಿ ಟಚ್ ಮಾಡ್ತಿರೋ ಅಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ, ಹಾಗೆ ಒಂದು ಬಾಕ್ಸ್ಗಳನ್ನು ನೀವು ಫಿಲ್ ಮಾಡ್ತಾ ಹೋಗಿ. ಎಲ್ಲ ಕಡೆಯೂ ಸರಿಯಾಗಿ ಟೆಸ್ಟ್ ಆಗ್ತಾ ಇದೆಯಲ್ಲ ಅಂತೇಳಿ ಇದ್ರ ಮೂಲಕ ನೀವು ನೋಡ್ಬೋದು. ನೋಡಿ, ಅದು ಮುಗ್ದಿದೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಸ್ಲೀಪ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಫುಲ್ ಬ್ಲ್ಯಾಕ್ ಆಗುತ್ತೆ, ಬ್ಲ್ಯಾಕ್ ಅಂದರೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಆಫ್ ಆಗುತ್ತೆ, ಇದು ಸ್ಲೀಪ್ ಅಂತೇಳಿ ತೋರಿಸುತ್ತೆ. ಹಾಗೆ ನೆಕ್ಸ್ಟ್ ಸ್ಪೀಕರ್ ಆಪ್ಷನ್, ನಿಮ್ಮ ಮೊಬೈಲ್ನ ಸ್ಪೀಕರ್ ಸರಿಯಾಗಿ ವರ್ಕ್ ಆಗ್ತಿದೆ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದರೆ ಇದರಿಂದ ಒಂದು ಸೌಂಡ್ ಬರುತ್ತೆ, ಅದ್ರ ಮೂಲಕ ನೀವು ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ. ಹಾಗೆ ನೆಕ್ಸ್ಟ್ ಏನಪ್ಪ ಆಪ್ಷನ್ ಅಂದರೆ ಸಬ್ ಕೀ, ನಿಮ್ಮ ಮೊಬೈಲ್ನ ಕೀಗಳು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮ್ಮ ಮೊಬೈಲ್ಗೆ ಒಂದು ಸ್ಕ್ರೀನ್ ಬಂದಿದೆ. ಇವಾಗ ನೋಡಿ, ಕೆಳಗಡೆ ಈ ಒಂದು ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಇದು ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ನೋಡಿ, ಸರಿಯಾಗಿ ವರ್ಕ್ ಆಗ್ತಿದೆ. ಹಾಗೆ ಸೆಂಟರ್ ಬಟನ್, ಇದು ಹೋಮ್ ಬಟನ್, ಇದು ಸರಿಯಾಗಿ ವರ್ಕ್ ಆಗ್ತಿದೆ ಅಂತೇಳಿ ಟೆಸ್ಟ್ ಮಾಡ್ತೀನಿ. ಹಾಗೆ ಬ್ಯಾಕ್ ಬಟನ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ, ಹಾಗೆ ಪವರ್ ಸ್ವಿಚ್ ಆಫ್ ಬಟನ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತೇಳಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಗಿದೆ. ಹಾಗೆ ನೆಕ್ಸ್ಟ್, ವಾಲ್ಯೂಮ್ ಡೌನ್ ಬಟನ್,
ವಾಲ್ಯೂಮ್ ಆಫ್ ಬಟನ್ ನೋಡಿ ಎಲ್ಲ ಬಟನ್ಗಳು ಸರಿಯಾಗಿ ವರ್ಕ್ ಆಗಿದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಏನಪ್ಪ ಅಂದರೆ ಬ್ಲ್ಯಾಕ್ ಅಂತೇಳಿ. ಬ್ಲ್ಯಾಕ್ ಅಂದರೆ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂದು ಬ್ಲ್ಯಾಕ್ ಲೈಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತೇಳಿ ಇದ್ರ ಮೂಲಕ ನೀವು ಟೆಸ್ಟ್ ಮಾಡ್ಬೋದು. ಗೆಳೆಯರು, ಈ ಒಂದು ಆಪ್ಷನ್ಗಳು ನಿಮ್ಮ ಎಲ್ಲ ಒಂದು ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲೂ ಈ ರೀತಿಯಾದೊಂದು ಆಪ್ಷನ್ ಇದೆ. ನಾನು ಹೇಳಿದಂಥ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಿಬಿಟ್ಟು ನಿಮ್ಮ ಮೊಬೈಲ್ನ ನೀವು ಟೆಸ್ಟ್ ಮಾಡ್ಕೋಬೋದು. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.